ಇಲ್ಲ ರೀ, 5 crore ಕಡಿಮೆ ನಾನು ಈ ಬಿಸ್ನೆಸ್ ಡೀಲ್ ಒಪ್ಕೊಳಕ್ ಆಗುತ್ತಿಲ್ಲ. ಇಡ್ರಿ ಫೋನ್. ವಾಟ್ ಅಮಿತ್, ಏನಾಯ್ತು? ಯಾವ ಹಾಸ್ಪಿಟ್ಲ್? ಮತ್ತೆ ಸೋತರು ತಾನೆ ಆರ್ ಸಿ ಬಿ. ನಾನು ಹೇಳಿದ್ದೆ ತಾನೆ ಬೇರೆ ಟೀಮ್ಗೆ ಸಪೋರ್ಟ್ ಮಾಡು, ಆ ಟೀಮಿಗೆ ಮಾಡಬೇಡ ಅಂತ. ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ ನೀನು? ಆಯಿತು ತಾನೆ ಬ್ರೇಕಪ್ಪು, ನಾನು ಹೇಳಿದ್ದೆ ಅವಳ ಹಿಂದೆ ಹೋಗಬೇಡ ಅಂತ. ನೀನು ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಮತ್ತೆ ಲೇಟಾಗಿ ಬಂದ್ಯಾ? ನಾನು ಹೇಳಿದೆ ತಾನೆ ಆ ರೂಟ್ ತೊಗೋಬೇಡ ಅಂತ. ಟ್ರಾಫಿಕಲ್ಲಿ ಸಿಗಕೊಂಡೆ ತಾನೆ? ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ನೀ ನನ್ನ ಮಾತು ಕೇಳಲ್ಲ ಅಂತ ಗೊತ್ತು, ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಅಕೌಂಟಲ್ಲಿ 400 crore ದುಡ್ಡಿದೆ, ಏನು ಪ್ರಯೋಜನ? ಸತ್ಮೇಲೆ ಏನು ದುಡ್ಡು ತೊಗೊಂಡು ಹೋಗ್ತೀವ? ಹಾಗೆಲ್ಲ ಮಾತಾಡಬೇಡ ಅಮಿತ್. ನೀನು ಅಂತಾರ ಆಗಬೇಡ. ದಾನ ಮಾಡು, ಧರ್ಮ ಮಾಡು, ಸಮಾಜ. ಅಮಿತ್, ಅಮಿತ್ ಮಾತನ್ನ ಯಾವತ್ತೂ ಕೇಳದ ಮುದ್ದುಕುಮಾರ ಅಮಿತ್ನ ಸಾವಿನ ನಂತರ ಅವನ ಮಾತುಗಳನ್ನ ಗಂಭೀರವಾಗಿ ತಗೊಂಡ. ಅವನ ಹತ್ರ ಇರೋ ಅಷ್ಟು ಆಸ್ತಿನ ಬಡ ಜನರಿಗೆ ತಾನು ಬದುಕಿರುವಾಗಲೇ ದಾನ ಮಾಡ್ದ. ಸ್ವಲ್ಪ ವರ್ಷಗಳ ನಂತರ ಮುದ್ದುಕುಮಾರನು ತೀರು ಹೋದ. ಮುದ್ದುಕುಮಾರಂಗೆ ಸ್ವರ್ಗದಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು. ಮಗ ವಿಲ್ಲಾ ಮತ್ತೆ ಸ್ಪೋರ್ಟ್ಸ್ ಕಾರ್ ಜೊತೆ ಲೈಫ್ ಎಂಜಾಯ್ ಮಾಡ್ತಿರೋ ಅಮಿತ್ ಸಿಕ್ತ. ಏ ಅಮಿತ್, ಪ್ರೊಸೀಜರ್ ಮುಗಿಸ್ಕೊಂಬಾ. ವೆಲ್ಕಮ್ ಟು ಸ್ವರ್ಗ ಮಿಸ್ಟರ್ ಅಭಿಷೇಕ್. ನಿಮ್ ವಿಲಾ ವಿತ್ ಲ್ಯಾಂಬೋರ್ಗಿನಿ ಅಂಡ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ತಗೊಂಡಿದ್ದೆ. ಥ್ಯಾಂಕ್ ಯು ಸರ್. ಯು ವೆಲ್ಕಮ್. ನೆಕ್ಸ್ಟ್, ನಿಮ್ಮ ಹೆಸರು? ಮುದುಕುಮಾರ್. ನಿಮ್ಮ ಗುಡ್ಸ್ಲು ತಗೊಂಡು. ಗುಡ್ಸ್ಲಾ ರೀ? ಅಲ್ಲ ರೀ, ಅವ್ರಿಗೆ ವಿಲ್ಲಾ ಕೊಟ್ರಲ್ಲ. ನಾನು ಎಷ್ಟು ತ್ಯಾಗ ಮಾಡಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ, ಎಷ್ಟು ದಾನ ಧರ್ಮ ಮಾಡಿದ್ದೀನಿ ಗೊತ್ತಾ? ಸಾರಿ ಸರ್, ಆ ಪಾಲಿಸಿ ಸೇಸ್ ವಿ ಅಲೋಟ್ ಪ್ರಾಪರ್ಟೀಸ್ ಬೇಸ್ಡ್ ಆನ್ ಹೌ ಮಚ್ ಮನಿ ಯು ಹ್ಯಾಡ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ಆಟ್ ದ ಟೈಮ್ ಆಫ್ ಯುವರ್ ಡೆತ್. ನನ್ನ ಅಕೌಂಟಲ್ಲಿ 400 crore ದುಡ್ಡಿದೆ, ಏನು ಪ್ರಯೋಜನ? ಸಾರಿ ಮಗ. ದೇಹ ಅಂತ ಒಳಗೊಳ್ಳಿ ಸ್ಕೀಮ್ ಆಗ್ತಾರೋ.